ಹೆಸರು ಅಮೃತ್. ನಾನು ಎಂಟನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಸ್ಕೂಲ್ ಯಾವ ಸ್ಕೂಲು? ಶಫರ್ ಪಬ್ಲಿಕ್ ಸ್ಕೂಲು. ಫ್ರೀ ಪೀರಿಯಡ್ ಅಲ್ಲಿ ನಾನು ಚಾಪೀಸ್ ಕಟ್ ಮಾಡ್ತಿದ್ದೆ. ಅವಾಗ ಸಿದ್ರನ್ ಸರ್ ಅನ್ನೋರು ಬಂದ್ಬಿಟ್ಟು ನನ್ಗೆ ಹಿಂದ್ಗಡೆ ಹೊಡೆದ್ರು. ಅವಾಗ ಕೈಗೆ ಏಟ್ ಬಿತ್ತು, ಸ್ವಲ್ಪ ಓಪನ್ ಆಯ್ತು, ಆರು ಸ್ಟಿಚ್ ಹಾಕಿದ್ರು. ಮತ್ತೆ ಅವರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಅಂದ್ರು. ನಾನೇ ಬೇಡ ಅಪ್ಪ ಬರ್ತಾರೆ ಅಂದ್ರು. ಏನು ಕೊಡಿದ್ರು ಸಿದ್ರಾಜ್ ಅವರು? ಅದು ನಾನು ಚಾಪೀಸ್ ಕಟ್ ಮಾಡ್ತಿದ್ದೆ. ಯಾವ ಅವರು ಎಷ್ಟೇ ಕ್ಲಾಸ್ ತರಗತಿಗೆ ಟೀಚರ್? ಯಾವ ಸಬ್ಜೆಕ್ಟ್ ತಗೊಳ್ತಾರೆ? ಕನ್ನಡ. ಕನ್ನಡ ಯಾವ ಸ್ಕೇಲಲ್ಲಿ ಯಾವ ಸ್ಕೇಲಲ್ಲಿ ಹೊಡೆದದ್ದು? ಸ್ಟೀಲ್ ಸ್ಕೇಲ್. ಸ್ಟೀಲ್ ಸ್ಕೇಲ್. ಕೈಗೆ ಏನಾಗಿದೆ? ಸ್ಟಿಚಸ್ ಹಾಕೋರು? ಆರು ಸ್ಟಿಚ್ ಹಾಕೋರು. ಸರ್, ನಾನು ಷಣ್ಮುಗ ಅಂತ ಅಂದ್ಬಿಟ್ಟು ಇಂದ್ರನಗರ ಪಡುಕೋಟೆಯಲ್ಲಿರೋದು. ಟ್ರೂ ಶಫರ್ಡ್ ಪಬ್ಲಿಕ್ ಸ್ಕೂಲಲ್ಲಿ ನನ್ನ ಮಗ ಎಂಟನೇ ಕ್ಲಾಸಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ. ಅವಾಗ ಸ್ಕೂಲಿಂದ ಫೋನ್ ಬಂತು ನಮ್ಮ ಮನೆಯವರಿಗೆ, ನಿಮ್ಮ ಮಗನಿಗೆ ಕೈ ಏಟ್ ಆಗಿದೆ, ರಕ್ತ ಬರ್ತಾ ಇದೆ ಅಂದ್ಬಿಟ್ಟು ಮನೆಯವರಿಗೆ ಫೋನ್ ಮಾಡಿದ್ರಂತೆ. ಆವಾಗ ಮನೆಯವರು ನಮ್ಗೆ ಹೇಳಿದ್ರು, ನಾನು ಜಮೀನಲ್ಲಿದ್ದೆ. ಆಗ ಮನೆಯವರು ಬಂದ್ಬಿಟ್ಟು ಹಿಂಗೆ ಸ್ಕೂಲಿಂದ ಫೋನ್ ಬಂತು, ಹೋಗಿ ನೋಡಿ ಮಗುನ ಅಂತಂದಾಗ, ನಾನು ಸ್ಕೂಲಿಂದ ಬಂದಾಗ ಅವನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ನಾನೇ ಟ್ರೀಟ್ಮೆಂಟ್ ಕೊಟ್ಟು ಓಪನ್ ಆಗಿದೆ ಸರ್. ಸರ್, ನಮ್ಮ ಮಕ್ಕಳಿಗೆ ಸ್ಕೂಲ್ ಕಳಿಸೋದ್ರಿಂದ ಒಂದೆರಡು ಐಟಮ್ ಹೊಡಿಲಿ ಬೇಡನಲ್ಲ, ಆದರೆ ಮಕ್ಕಳು ಜೀವಕ್ಕೆ ಅಪಾಯ ಬಂತ ಇದರಲ್ಲಿ ಯಾರು ಹೊಣೆ? ನಮ್ಮ ಮಕ್ಕಳಿಗೆ ಜೀವ ತುಂಬಿಕೊಡ್ತಾರೆ ಅವರು. ಎಷ್ಟು ಸ್ಟಿಚ್ ಹಾಕಿದ್ರೆ ಸರ್? ಅದು ಕೈ ಸ್ಟೀಲ್ದು ಸ್ಕೇಲಲ್ಲಿ ಏನೋ ಹೊಡೆದ್ರಂತೆ ಮಗು, ಆಟ ಆಡ್ತಿತ್ತಂತೆ ಚಾಕ್ ಪೀಸಲ್ಲಿ. ಆವಾಗ ಅದು ಸ್ಕೇಲಲ್ಲಿ ಸ್ಟೀಲ್ದು ಹೊಡೆದಾಗ ಕೈ ಓಪನ್ ಆಗಿ ಆರು ಸ್ಟಿಚ್ ಹಾಕಿದ್ದಾರೆ ಸರ್. ಓಕೆ.